ಶರಣು ಜವಾರಿ ನ್ಯೂಸ್ಗೆ ಸ್ವಾಗತ. ನಾ ನಿಮ್ ಕಲರ್ಫುಲ್ ಗುಂಡಕ್ಕ. అవును మైకల్ జాక్సన్, నా సైకల్ వాట్సన్. అవును ఇంటర్నేషనల్ లో ఇవత్తేనారాగ్లి నా బెళ్ళగాగేతిరవ. ಎಷ್ಟು ಬೆಳಗಾವಕಂದ್ರೆ ಪಳ 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 ಅಂತಂದು ಹೊಳಿಬೇಕು ಅಷ್ಟ. ಅಮಾಸಿ ಕತ್ತಲ್ದಾಗ ನಾನೇನಾರ ನಡ್ಕೊಂಡು ಹೊಂಟ್ನಂದ್ರೆ ಹಂಗ ಬೆಳದಿಂಗಳು ಬೆಳಕು ಬಿದ್ದಂಗೆ ಆಗಿರ್ಬೇಕು. ಒಂದು ಪ್ರಕಾಶ ಬಿದ್ದು ನನಗೇನಾದ್ರೂ ಅಡ್ಡಿಲ್ ಗುಂಡಕ್ಕ, ನಾನೀಗ ಬೆಳ್ಳಗಾಗಕ್ಕ ಬೇಕಷ್ಟ. ಏನಾರಾಗ್ಲಿ ನಾ ಬೆಳ್ಳಗಾಗೈತಿರವ. ಬೆಳ್ಳಗಾಗ್ಬೇಕಂತ ಒಂದ್ ದಿನ ಎಲ್ಲ ಹಾಕ್ ತಿಕ್ಕದ್ರ ಮುಖ ಅನ್ನೋದು ತೆರೆದ್ ಹೋಕೈತಷ್ಟ. ಅದಕ್ಕೂ ತಟಕ ಪದ್ಧತಿ ಅನ್ನೋ ಅದಾವ, ಅದ್ರ ಪ್ರಕಾರ ಮಾಡ್ಕೊಂತ ಬಂದ್ರ ಬೆಳ್ಳಗಾಕಿತ್ತಮ್ಮ. ಅವೆಲ್ಲ ನನಗ್ ಗೊತ್ತಿಲ್ ಗುಂಡಕ್ಕ, ಇನ್ನೊಂದ್ ತಾಸ ನಾನ ಬೆಳ್ಳಗಾಗ್ಬೇಕಷ್ಟ. ಒಂದ ತಾಸ್ನಾಗ ಬೆಳಗಾಗ್ಬೇಕಾ? ಅದ ಈ ಜನ್ಮದಾಗ ಸಾಧ್ಯ ಇಲ್ಲ. ಹಂಗೇನಾರ ನೀ ಬೆಳಗಾದ್ಯ ಅಂದ್ರ ಅರ್ಧ ತಲೆ ಬಳಸ್ಕೊಂಡು ಊರ್ ತುಂಬ ಅಡ್ಡಾಡ್ತಿಂತಮ್ಮ. ಗುಂಡಕ್ಕ ನೀ ಅಡ್ಡ ಬಾಯಾಕ್ ಬಡಂಗ. ಮೊದ್ಲ ನಿನ್ ಬಾಯಾಗ ಮಚ್ಚೈತಿ, ನೀ ಹೇಳ್ದಂಗ ಆಕೈತಿ. ನಾ ಬೆಳಗ್ ಆಗಾಕಬೇಕು, ಅದೆಷ್ಟರ ಕಷ್ಟ ಆಗಲ್ಲ, ನಾ ಬೆಳಗಾಕ್ತೀನಿ. ಸುಮ್ಮನೆ ನನ್ಗ ಡಿಸ್ಚಾರ್ಜ್ ಮಾಡ್ಬಣ್ಣಿ. ಬರ್ಮ ಬೆಳಗಾದ್ರೆ ಏನ್ ಸಿಗ್ತೈತೆ? ನೀ ಏನ್ ಹೋಗಿ ಪಿಕ್ಚರ್ ಹೀರೋ ಆಗ್ಬೇಕ? ಕರೆಕ್ಟ್. ಈ ಜಗತ್ತಿನಾಗ ಕರ್ರಿದ್ದವ್ರಿಗೆ ಯಾರಿಗೂ ಬೆಲಿನ ಇಲ್ಲ, ಅದಕ್ಕ ನಾ ಬೆಳ್ಳಗಾಗ್ಬೇಕು. ಲೇ, ಯಾರು ಹೇಳಿದ್ ನಿನಗ ಕರ್ರಿದ್ದವ್ರಿಗೆ ಬೆಲಿ ಇಲ್ಲ ಅಂತ? ರಜನಿಕಾಂತ್ ಸರ್ ಏನ್ ಬೆಳ್ಳಗದಾರ? ಇಲ್ಲ ದುನಿಯಾ ವಿಜಯ್ ಬೆಳ್ಳಗದಾರ? ಅದು ಬೇಡ. ಗ್ರೇಟ್ ಕ್ರಿಕೆಟರ್ ಕ್ರಿಸ್ ಗೇಲ್, ಅಮೆರಿಕ ಎಕ್ಸ್ ಅಧ್ಯಕ್ಷ ಒಬಾಮಾ, ಅಷ್ಟೆಲ್ಲ ಯಾಕ? ನಮ್ಮ ಹೊಸ ಮುಖ್ಯಮಂತ್ರಿ ಕುಮಾರಣ್ಣ ಬೆಳ್ಳಗದಾರ? ಅವರೆಲ್ಲ ಮನುಷ್ಯರಲ್ಲೇನ? ಬೇರೆದ್ರ ಸುದ್ದಿ ನನಗ್ ಬ್ಯಾಡ್ಕೊಂಡಕ್ಕ. ನನ್ ಒಟ್ಟಿನ ಬೆಳಗಾಗ್ಬೇಕು ಅಷ್ಟ. ನಾ ಬೆಳಗಾಗೋದ್ರಿಂದ ನನಗ್ ಜಗ್ಗಷ್ಟು ಲಾಭ ಐತಿ. ಹೌದಾ? ಅದೇನ್ ಲಾಭ ಐತಪ್ಪ? ಬಂದ್ಬಿಡು, ಹೇಳ್ಬಿಡ್ತೇನೆ. ಅದೆಲ್ಲ ಸೀಕ್ರೆಟ್, ಹಂಗೆಲ್ಲ ಹೇಳಕ್ ಆಗಂಗಿಲ್ಲ, ತಿಳ್ಕೊ. ಲಾಭ ಅಂದ್ರೆ ಸಾಕು, ಬಾಯ್ ತಕೊಂಡ್ ಬಂದ್ಬಿಡ್ತಾಳ. ನನ್ ಮುಂದ್ ಹೇಳಿ, ನಾನೇನ್ ಬ್ಯಾರೇದಕ್ಕಿನ? ನಿಮ್ ಮಕ್ಕಳೇನ ಬೇಕಾರ ಬಂದ್ ಲಾಭ ನೀನ ಇಟ್ಕೋಪ, ನನ್ಗೇನ? ಆದ್ರ ಅದೇನ್ ಲಾಭ ಅಂತ ಹೇಳ. ಒಂದ್ ತಾಸ ಆಗೈತೆ ಅನಿಸ್ತೈತಿ. ಈ ಮುಖ ತಕೊಂಡು ಪೌಡರ್ ಹಾಕೊಂಡ್ಬಿಡ್ತೀನಿ. ಅದೇನ್ ಹಂಗ ಹಚ್ಕೊಳಕತ್ತಿ? ದೇವ್ಕಂಡಂಗ್ ಕಾಣ್ತಿ, ಬ್ಯಾಡ ಬ್ಯಾಡ. ಸುಮ್ನಿರ್ ಗುಂಡಕ್ಕ, ನಿನ್ ಗೊತ್ತಾಗಂಗಿಲ್ಲ, ನಾವ್ ಬೆಳಗಿದ್ರ ನಮಗ್ ಬೆಲೆ ಜಾಸ್ತಿ. ಅವಾಗ ನಮಗ್ ಮಾರ್ಕೆಟ್ ಬರ್ತೈತಿ. ಲೇ, ಅದೇನ್ ಮಾತಾಡಕತ್ತಿ? ಲೇ, ಮಾರ್ಕೆಟ್ ಅಂತಿ, ಬೆಲೆ ಅಂತಿ, ಕರೆ ಹೇಳ. ಗುಂಡಕ್ಕ, ಈಗ ನಾನ್ ಬೆಂಗಳೂರ್ ಅರಮನೆಗ್ ಹೊಂಟಿನಿ. ಏನ ಬೆಂಗಳೂರ್ ಅರಮನ್ಗೆ? ಅಲ್ಲಿಗೆ ಎದಕೊಂಡಿ? ಅಲ್ಲೇ ಇರೋದ ಟ್ವಿಟ್. ಲೇ, ಟ್ವೀಟ್ ಅಲ್ಲೋ ಮಾರಯ್ಯ, ಅದು ಟ್ವಿಸ್ಟ್. ಯಾವ್ದೋ ಒಂದ್ ಗುಂಡಕ್ಕ, ನಾನ್ ಅರಮನೆ ಗೇಟ್ ಮುಂದೋಗಿ ಅಡ್ಡಾಡ್ಕೊಂತಿರ್ತೀನಿ. ಓ, ಅಲ್ಲಿ ವಾಚ್ಮನ್ ತೆಗ್ದ ಮಾಡ್ತೀಯ? ಗುಂಡಕ್ಕ, ಕಂಟ್ರೋಲ್ ಇವರ್ ನಾಲ್ಗಿ. ಮುಂದ ನಾನು ಬೆಂಗಳೂರು ರಾಜ ಆಗೋದಿನಿ. ಬೆಂಗಳೂರಿ ರಾಜ ಹಾಕಿಯಾ? ಅದೆಂಗ್ಲೇ
ಅದಕ್ಕ ನಾನು ಅರಮನೆ ಗೇಟ್ ಮುಂದೆ ಅಡ್ಡಾಡಕ್ ಹೊಂಟಿದ್ದು ನೋಡಿಲ್ಲಿ ನಾನು ಎಷ್ಟು ಚಂದ ಅದೀನಿ ಎಷ್ಟು ಬೆಳ್ಳಗದೀನಿ ನಾನು ಇಷ್ಟು ಬೆಳ್ಳಗಿರೋದು ನೋಡಿ ನನ್ನನ್ನು ದತ್ತಕ್ಕೆ ತಗೊಂತಾರ ದತ್ತಕ್ಕೆ ತಗೊಂಡು ನನ್ನ ರಾಜನ್ ಮಾಡ್ತಾರ ನನ್ನನ್ನು ರಾಜನ್ ಮಾಡಿಂದ ನಾನು ಅರಮನೆಗೆ ಇರ್ಬೋದು ಓಡಾಡಕ್ಕೆ ಕಾರು ಕೊಡ್ತಾರ ಟೈಮ್ ಟೈಮ್ಗೆ ಊಟನೂ ಸಿಗ್ತೈತಿ ಹೆಂಗೆ ತಡಿಯ ಲೇ ದರ್ಶಿಕಮಣಿ ಯಾರು ಹೇಳಿದ್ರೆ ನೀನು ದತ್ತಕ್ಕೆ ತಗೊಂತಾರಂತೆ ಯಾರು ಅದಕ್ಕೆ ಕೇಳ್ಬೇಕು ಗುಂಡಕ್ಕ ನನಗೆ ಗೊತ್ತೈತಿ ಈಗ ಮೈಸೂರು ಮಹಾರಾಜರನ್ನ ದತ್ತಕ್ಕೆ ತಗೊಂಡಿಲ್ಲ ಅದ್ರಂಗ ನನ್ನ ಅವ್ರ ತಮ್ಮ ಯಾಕೆ ತಗೊಂತಾರ ಅವ್ರಿಗೆ ಮೈಸೂರು ಅರಮನೆ ನನಗೆ ಬೆಂಗಳೂರು ಅರಮನೆ ಲೇ ಹುಚ್ಚ ಬಸ್ಯ ರಾಜ ಆಗೋಕು ಯೋಗ ಯೋಗ್ಯತೆ ಯಾರು ಕೂಡಿರ್ಬೇಕ್ಲೆ ಹಣೆ ಬರ್ದಾಗ ನಿಂಗ್ ರಾಜ ಆಗು ಯೋಗ ಇದ್ರ ಆಗ ಅಕ್ಕಿ ಅದ್ರಾಗ ಏನೈತಿ ಹಂಗಂತ ಹಿಂಗ್ ಮುಗು ತುಂಬ ಪೌಡರ್ ಹಾಕೊಂಡು ಅಡ್ಡಾಡೋದಲ್ಲ ಹಂಗಂದ್ರ ಬೆಳ್ಗಿರೋರ್ನ ಯಾರನ್ನು ರಾಜ ಮಾಡೋದಿಲ್ಲ ಅಂತ ಗುಣಕ್ಕ ಬೆಳ್ಳಗಿರೋರ್ನೆಲ್ಲ ರಾಜನ್ ಮಾಡಿದ್ರ ಊರ್ ತುಂಬಾ ರಾಜಗೋಳ ಇರೋರು ಅಂದ್ರ ನನ್ನ ಯಾರು ದತ್ತ ತಗೊಳಂಗಿಲ್ಲ ಅಂತೀಯ ನನ್ನ ರಾಜ ಮಾಡಂಗಿಲ್ಲ ಅಂತೀಯ ಸಾಧ್ಯನಾ ಇಲ್ಲ ಗುಂಡಕ್ಕ ಗುಂಡಕ್ಕ ಈಗ ಹೆಂಗಿದ್ರು ಬೆಂಗಳೂರು ಅರಮನೆಗೆ ಯಾರು ನನ್ನೊಬ್ಬರನ್ನ ರಾಜನ್ ಮಾಡ್ಬೇಕಲ್ಲ ನನ್ನ ರಾಜನ್ ಮಾಡಕ್ ಹೇಳ ಗುಂಡಕ್ಕ ನಿನ್ ಮಾತು ಕೇಳಿದ್ರು ಕೇಳ್ಬೋದು ಅವರು ಪ್ಲೀಸ್ ನೀನ್ ಹೇಳು ನನ್ನನ್ನು ರಾಜ ಮಾಡಂತೇಳು ನಿನ್ ಮಾತು ಕೇಳ್ತಾರ ಅನ್ಸ್ತಿ ಮೈಸೂರು ಬೆಂಗಳೂರು ಅರಮನೆಗೆ ಅಷ್ಟೇ ಅಲ್ಲ ನಮ್ ಕರ್ನಾಟಕಕ್ಕ ಒಬ್ರಾಯು ರಾಜ ಅದು ನಮ್ ಎದುವೀರ್ ಒಡೆಯರ್ ಅವ್ರ ಇಲ್ಲ ನಾ ರಾಜ ಆಗ್ಲಿಲ್ಲ ಅಂದ್ರೆ ಅಡ್ಡಿ ಇಲ್ಲ ನನ್ನ ಯಾರು ದತ್ತಕ್ ತಗೋರಿ ನಾನು 5 ಫೂಟ್ 10 ಇಂಚು ಎತ್ತರ ಅದೀನಿ ನೋಡಕ ಬೆಳ್ಳಗದೀನಿ ಬಾರಿ ಚಂದ ಅದೀನಿ ನಾನು ಯಾರನ್ನ ದತ್ತಕ್ ತಗೋ ಅಂತೇಳು ದತ್ತಕ್ ತಗೊಂಡವ್ರು ಯಾರು ಇದ್ರ ನನ್ನ ನಂಬರಿಗೆ ಫೋನ್ ಹಚ್ಚ ಅಂತೇಳು ಲೇ ನಿನಗೇನ್ ಹುಚ್ಚಿಡ್ದಿತ್ಲೆ ನೀನ್ ಇನ್ನ ಸಣ್ಣ ಹುಡುಗ ಕ್ವಾಣ್ ಬೆಳ್ದಂಗ್ ಬೆಳ್ದಿ ದತ್ತು ತಗೋಬೇಕಂತ ದತ್ತು ಏ ಗುಂಡಕ್ಕ ನಿನ್ ಗೊತ್ತಿಲ್ಲ ನಾನ್ ಯಾರು ದತ್ತಕ್ ತಗೊಂಡ್ರ ದುಡಿದ್ ಬೇಡ ದುಗ್ ಬಡಿದ್ ಬೇಡ ಕುಂತಲ್ಲೇ ಊಟ ಮಾಡ್ಬೋದು ಲೇ ಬಸ್ಯ ಬರೀ ಅಷ್ಟೇ ಅಲ್ಲ ಅವ್ರಿಗೆ ಏನಾರ ತ್ರಾಸ ಇದ್ರ ಸಾಲ ಇದ್ರ ಅದು ನೀನ ತೀರ್ಸ್ಬೇಕು ಏನ್ ಹೇಳಕತ್ತಿ ಗುಂಡಕ್ ನೀ ಅವ್ರ ತ್ರಾಸ ನಾ ಯಾಕ ತಗೋಬೇಕ ದತ್ತಕ್ ಹೋಗಿರ್ತಿಯಲ್ಪ ರಾಜ ಬರೀ ಅವ್ರ ಆಸ್ತಿ ತಗೊಂಡ್ರೆ ಸಾಕಾಗಂಗಿಲ್ಲ ಅವ್ರ ತ್ರಾಸು ತಗೋಬೇಕು ಹೌದಾ ಹಂಗಂದ್ರ ಬೇಡ ಬೇಡ ಗುಂಡಕ್ಕ ಸೀದಾ ನನ್ನ ಮನೆಗೆ ಬರ್ತೀನಿ ತ್ರಾಸ್ ಅಂತಿದ್ದಂಗ ಮನಿಗ್ ಬರ್ತೀನಿ ಅಂತ ನೋಡ್ರಿ ನೀವು ಅಷ್ಟ ಏನೂ ಐದ್ ವಯಸ್ಸಿನಾಗ ನಿಮ್ಮನ್ನ ದತ್ತಕ್ ಪಡೆದ್ ಸಾಕಿರೋ ತಂದೆ ತಾಯಿ ಕಷ್ಟಕ್ಕಾಗ್ರಿ ಸುಖದಾಗ ಅವ್ರ ಜೊತೆಗಿದ್ದು ಕಷ್ಟದಾಗ ಅವ್ರ ಕೈ ಬಿಡ್ಬೇಡ್ರಿ ಆತ